श्री महागणपतये नमः, श्री गुरुभ्यो नमः, हरि ओम। स्वप्न शास्त्र कार्यक्रम के निमगेल्ल स्वागत सुस्वागत। नानिवत्तु निमगे ड्रीम मीनिंग निम कनसल्लि ಏನು ಬಂದರೆ ಏನು ಫಲ ಅನ್ನುವಂಥ ವಿಚಾರ ಎಲ್ಲರಿಗೂ ಸಹ ಕನಸು ಬರುತ್ತೆ, ಕೆಲವೊಂದು ಕನಸು ನನಸು ಆಗಿಬಿಡುತ್ತೆ. ನಾವೇನು ಅಂದ್ಕೊಂಡಿದ್ವೋ ಆ ದೃಶ್ಯಗಳು ಸಹ ನಾವು ಬೆಳಗ್ಗೆ ಎದ್ದ ಮೇಲೆ ಅಥವಾ ಎಷ್ಟೋ ದಿವಸ ಆದಮೇಲೆ ಅದು ನಮಗೆ ಕಾಣಿಸ್ಬೋದು. ಆಗ ನಮ್ಮ ಕನಸು ಏನು ಅಂತ ನಾವು ಬೆಳಗ್ಗೆವರೆಗೂ ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸ್ವಪ್ನದಲ್ಲಿ ಪತಿ ದರ್ಶನವಾದರೆ ಏನು ಅರ್ಥ ಗೊತ್ತಾ? ನೀವೆಲ್ಲ ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿ ಕನಸು ಕಂಡ್ರೆ ಏನು ಅರ್ಥ? ಕನಸಿನಲ್ಲಿ ಬರುವ ಸಂಬಂಧಿಕರು ನೀಡ್ತಾರೆ ಈ ಸೂಚನೆ ಅನ್ನೋಂಥ ವಿಚಾರ. ಅಮ್ಮ ನನಗೊಂದು ಕನಸು ಬಿತ್ತು ಅಂತ ಮಕ್ಕಳು ಶುರು ಮಾಡಿದರೆ ಆ ಕನಸಿಗೆ ಒಂದಷ್ಟು ಕೊಂಡಿ ಸೇರಿ ಎಲ್ಲೆಲ್ಲೋ ಹೋಗಿರುತ್ತೆ. ಮಕ್ಕಳಿಗೆ ನೆನಪಿದ್ದಷ್ಟು ದೊಡ್ಡವರಿಗೆ ಕನಸು ಅಷ್ಟು ನೆನಪಿರಲ್ಲ. ಕೆಲವ್ರಿಗೆ ಇರುತ್ತೆ, ಬಿದ್ದ ಸ್ವಪ್ನ ಶುಭ ಅಶುಭ ಸೂಚನೆಯನ್ನು ನೀಡುತ್ತೆ. ಹಾಗಾಗಿ ರಾತ್ರಿ ಕಂಡ ಕನಸನ್ನು ಬೆಳಗ್ಗೆ ನಾವು ನೆನಪಿಸ್ಕೊಳ್ತೀವಿ. ರಾತ್ರಿ ಮಲಗಿದಾಗ ಚಿತ್ರ ವಿಚಿತ್ರ ಕನಸುಗಳು ಬೀಳ್ತಾ ಇರುತ್ತೆ. ಕೆಲವು ಕನಸುಗಳು ಪದೇ ಪದೇ ಕೆಲವು ಬೀಳ್ತಾ ಇರುತ್ತೆ, ಕೆಲವು ಬೀಳೋದಿಲ್ಲ. ಮತ್ತು ಕೆಲವು ಕನಸುಗಳು ಭಯ ಹುಟ್ಟಿಸುತ್ತೆ. ರಾತ್ರಿ ಕಂಡ ಕನಸು ಬೆಳಿಗ್ಗೆ ಮನಸ್ಸು ಕೊರಿತಿರುತ್ತೆ. ಎಷ್ಟು ವರ್ಷಗಳಿಂದ ನೋಡದ ಮಾತನಾಡಿದ ವ್ಯಕ್ತಿಗಳು ಕೆಲವೊಮ್ಮೆ ಕನಸಿನಲ್ಲಿ ಬರ್ತಾರೆ. ನೀವು ಇಂದು ನನ್ನ ಕನಸಿನಲ್ಲಿ ಬಂದಿದ್ದೆ ಅಂತ ನಾವು ಅವರಿಗೆ ವಿಷಯನೂ ಕೂಡ ಮುಟ್ಟಿಸ್ತೀವಿ. ಆದರೆ ಇದು ಬರೀ ಕನಸು ಮಾತ್ರ. ಆದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕನಸಿಗೆ ಮಹತ್ವವಾದ ಸ್ಥಾನವಿದೆ. ನೀವು ಕನಸಿನಲ್ಲಿ ಕಾಣುವ ವಸ್ತು, ಘಟನೆ, ವ್ಯಕ್ತಿ ನಮ್ಮ ಮುಂದಿನ ಭವಿಷ್ಯವನ್ನು ಕೂಡ ಸೂಚಿಸುತ್ತೆ. ಕೆಲ ಕನಸು ದುರ್ಘಟನೆ ಮುನ್ಸೂಚನೆ ಕೂಡ ಆಗಿರುತ್ತೆ. ಮತ್ತು ಕೆಲವರಿಗೆ ಶುಭ ಘಟನೆ ಸೂಚಕ ಆಗಿದ್ದರೆ ಇನ್ನು ಕೆಲವು ಕನಸು ಬೀಳುತ್ತೆ. ಕೆಲವರಿಗೆ ಗೊತ್ತೇ ಆಗಲ್ಲ, ಮರ್ತೋಗ್ತಾರೆ. ಮಲಗುವ ಮುನ್ನ ಯಾವುದಾದ್ರೂ ಭಯ ಆಗುವಂತಹ ಸಿನಿಮಾ, ಹರಾರ್ ಚಿತ್ರ, ಮಲಗಿದ್ದಕ್ಕೆ ಕೆಟ್ಟ ಕನಸು ಬಿತ್ತು ಅಂತ ಕೆಲವರು ಅನ್ಕೊಂತಾರೆ. ಮಲಗಬೇಕಾದ್ರೆ ನಾವು ಯಾವುದೋ ಒಂದು ಫಿಲಮ್, ಭಯದ ಫಿಲಮ್ ನೋಡಿದ್ವಿ ಅಂತ ಭಯಾನಕ ಕನಸು ಬೀಳೋದು ಉಂಟು ಅಂತ ಅನ್ಕೊತಾರೆ. ಕನಸಿನಲ್ಲಿ ನಮಗೆ ಪ್ರೀತಿ ಪಾತ್ರರು ಕಾಣಿಸಿಕೊಳ್ಳುತ್ತಾರೆ, ಕನಸಿನಲ್ಲಿ ಸಂಬಂಧಿಕರು ಕೂಡ ಕಾಣಿಸ್ಕೊಳ್ತಾರೆ. ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಹಾಗಾದರೆ ಈಗ ಕನಸಿನಲ್ಲಿ ನಾವು ಏನೇನು ಕಂಡ್ರೆ ಏನು ಫಲ ಅನ್ನುವಂತಹ ಅರ್ಥ ಸಮೇತ ನಾನು ನಿಮಗೆ ಹೇಳ್ತೀನಿ. ಕನಸಿನಲ್ಲಿ ತಾಯಿಯ ಸಹೋದರ ಮಾವ ಕಾಣಿಸಿಕೊಂಡರೆ ನೀವು ಖುಷಿ ಪಡಿ, ಇದು ಶುಭ ಸಂಕೇತ. ಇದು ರಕ್ಷಣೆ, ಪ್ರೀತಿ, ಬುದ್ಧಿವಂತಿಕೆಯ ಸಂಕೇತ ಆಗಿದೆ. ಆದರೆ ಮಾವನ ಜೊತೆ ಮದುವೆ ಸಮಾರಂಭಕ್ಕೆ ಹೋದಂತೆ ಸ್ವಪ್ನ ಕಂಡಲ್ಲಿ ಅದು ಶುಭವಲ್ಲ. ಶೀಘ್ರವೇ ಕೆಟ್ಟ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಸಾವಿನ ಮನೆಗೆ ಹೋಗುವ ಸಾಧ್ಯತೆ ಇದೆ ಎಂಬುದು ಅರ್ಥ ಸೂಚಿಸುತ್ತೆ. ಅಕಸ್ಮಾತ್ ಅಮ್ಮ, ಮದರ್ ನಿಮ್ಮ ಕನಸಿನಲ್ಲಿ ಬಂದರೆ ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡರೂ ಅದು ಕೂಡ ಮಂಗಳಕರ. ಸ್ವಪ್ನಶಾಸ್ತ್ರದ ಪ್ರಕಾರ ತಾಯಿ ಕನಸಿನಲ್ಲಿ ಬಂದರೆ ಹಾಗೂ ಆಕೆಯನ್ನು ನೀವು ತಬ್ಬಿಕೊಂಡು ಅದೃಷ್ಟ, ಅದರಿಂದನೂ ಕೂಡ ನಿಮಗೆ ಅದೃಷ್ಟ ಬರುತ್ತೆ. ಅದರ ಸೂಚನೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಕಿವಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಎಂಬುದಂತಹ ಸೂಚನೆಯನ್ನು ತೋರಿಸುತ್ತೆ. ಅಕಸ್ಮಾತ್ ಗುರುಜಿ, ನನ್ನ ಕನಸಲ್ಲಿ ನನ್ನ ಪತಿ ಕಾಣಿಸ್ಕೊತಾರೆ, ಕಂಡ್ರೆ ಏನರ್ಥ? ಮಹಿಳೆಯೊಬ್ಬಳು ತನ್ನ ಪತಿಯನ್ನು ಕನಸಿನಲ್ಲಿ ಕಂಡರೆ ಅರ್ಥ ಏನು? ಇದು ಸಂತೋಷದ ಸಂಗತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಬ್ಬರ ದಾಂಪತ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ, ಜೀವನ ಖುಷಿಯಿಂದ ತುಂಬಿರುತ್ತೆ ಅಂತ ಸೂಚನೆ. ಇನ್ನು ಕನಸಿನಲ್ಲಿ ಸಹೋದರ ಬಂದರೆ, ಕನಸಿನಲ್ಲಿ ಸಹೋದರ ಬಂದರೆ ಚಿಂತಿಸುವ ಅಗತ್ಯವಿಲ್ಲ, ನಿಮಗೆ ಹೊಸ ಸ್ನೇಹಿತರು ಸಿಗಲಿದ್ದಾರೆ ಎಂಬ ಸೂಚನೆ ಈ ಸ್ವಪ್ನ ನಿಮಗೆ ನೀಡುತ್ತೆ. ಅದಕ್ಕೆ ನಮ್ಮ ಕನಸಿನಲ್ಲಿ ಏನು ಬರುತ್ತೆ ಅದು ನಮಗೆ ಮುಂದಿನ ಭವಿಷ್ಯವನ್ನು ಕೂಡ ತಿಳಿಸುತ್ತೆ. ಗುರುಜಿ, ನನಗೆ ಯಾವಾಗಲೂ ಕನಸಿನಲ್ಲಿ ಅಜ್ಜ ಅಜ್ಜಿ, ಕೆಲವು ನಿರೀಕ್ಷೆಯಲ್ಲಿರುವವರು ಕನಸಿನಲ್ಲಿ ಅಜ್ಜ ಅಜ್ಜಿ ಬಂದರೆ ಖುಷಿ ಪಡಿ, ಏಕೆಂದರೆ ಇದು ಕೆಲಸದ ಮುನ್ಸೂಚನೆಯಾಗಿದೆ, ಜೊತೆಗೆ ಭದ್ರತೆ ಹೆಚ್ಚಾಗಲಿದೆ ಅನ್ನೋಂಥ ಸೂಚನೆ.
ಒಂದು ವೇಳೆ ಕನಸಿನಲ್ಲಿ ಅಜ್ಜ ಅಜ್ಜಿ ಬಂದರೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ನೀವು ಭಯಗೊಂಡರೆ ಜೀವನದಲ್ಲಿ ಶಾಂತಿಯ ಕೊರತೆ ಇದೆ ಅಂತ ಅರ್ಥ. ಅಥವಾ ಸ್ವಪ್ನದಲ್ಲಿ ಶಿಕ್ಷಕ ಟೀಚರ್ ಕಾಣಿಸ್ಕೊಂಡ್ರೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಶಿಕ್ಷಣ ಮುಗಿಸಿ ಎಷ್ಟೋ ವರ್ಷಗಳ ನಂತರವೂ ಕೆಲವರ ಕನಸಿನಲ್ಲಿ ವಿದ್ಯೆ ಕಲಿಸಿದ ಗುರು ಕಾಣಿಸುತ್ತಾರೆ. ವಿದ್ಯೆ ಕಲಿಸಿದ ಶಿಕ್ಷಕ ಕನಸಿನಲ್ಲಿ ಬರುವುದು ಶುಭಕರ. ಗುರು ಕನಸಿನಲ್ಲಿ ಕಂಡರೆ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಕೂಡ ನಿಮ್ಮದು ಹೆಚ್ಚಾಗುತ್ತೆ. ಕನಸಿನಲ್ಲಿ ಸ್ನೇಹಿತ ಫ್ರೆಂಡ್ ಏನನ ಬಂದರೆ ಕನಸಿನಲ್ಲಿ ಸ್ನೇಹಿತರು ಕಂಡರೆ ಅದು ಮಂಗಳಕರ. ಬಾಲ್ಯದ ಸ್ನೇಹಿತರು ಕಂಡರೆ ಮತ್ತಷ್ಟು ಶುಭಕರ ಅಂತ ಹೇಳುತ್ತೆ. ಬಾಲ್ಯದ ಸ್ನೇಹಿತರು ಆರ್ಥಿಕ ವೃದ್ಧಿಯ ಸಂಕೇತವನ್ನು ನೀಡ್ತಾರೆ, ಜೊತೆಗೆ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ಸಿಗಲಿದೆ ಎಂಬುದನ್ನು ಈ ಕನಸು ಸೂಚಿಸುತ್ತೆ. ನಿಮಗೆ ನಾನು ಸ್ವಪ್ನಶಾಸ್ತ್ರದ ಬಗ್ಗೆ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.